ಅಯ್ಯೋ ನಮ್ಮ ಜೊತೆ ಮಾತನಾಡೋದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ಮೊದಲಿಗೆ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟೋಗಿದೆ ಸರ್. ನಮ್ಮ ಅಪಾರವಾದ ನಂಬಿಕೆ ಇತ್ತು ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ, ನಮ್ಗೆ ಹೆಮ್ಮೆ ಇತ್ತು ನಮ್ಮ ಕರ್ನಾಟಕ ಡಿಪಾರ್ಟ್ಮೆಂಟ್ ಮೇಲೆ. ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ನಿನ್ನೆ ನಡೆದಂತ ಒಂದು ಘಟನೆ, ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ಅನ್ನುವಂತ ಒಂದು ಫೋಟೋ ವೈರಲ್ ಆದ ನಂತರದಲ್ಲಿ ಈಗ ಗೃಹ ಇಲಾಖೆ ಅಟ್ಟರ್ ಫ್ಲಾಪ್ ಆಗೋಯ್ತಾ ಅಂತ. ಇದರ ಜೊತೆಗೆ ಸರ್, ರಾಜ್ಯದಲ್ಲಿರುವಂತ ಜಿಲ್ಲಾ ಕಾರಾಗೃಹಗಳಲ್ಲೂ ಕೂಡ ಗಾಂಜಾ ಸಪ್ಲೈ ಆಗ್ತಾ ಇದೆ, ಗನ್ ಸಪ್ಲೈ ಆಗ್ತಾ ಇದೆ, ಇದರ ಜೊತೆಗೆ ಮೊಬೈಲ್ ಸಪ್ಲೈ ಆಗ್ತಾ ಇದೆ, ಚಾರ್ಜರ್ ಸಪ್ಲೈ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಈಗಾಗಲೇ ನ್ಯೂಸ್ ಆನ್ ಕರ್ನಾಟಕದಲ್ಲಿ ನಾವು ಈಗಾಗಲೇ ಬ್ರೇಕ್ ಮಾಡಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಹೇಳೋದಾದ್ರೆ, ಅದು ಅರಮನೆ ಅಲ್ಲ. ಅಲ್ಲ, ಅದು ಸೆರೆಮನೆ ಅಲ್ಲ, ಅರಮನೆ ಅಂತ ಹೇಳಿ ಈಗಲೇ ಜನ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈಗಾಗಲೇ ಗೊತ್ತಿದೆಯಲ್ಲ, ಸರ್ಕಾರ ತಮ್ಮ ಏನೋ ಭ್ರಷ್ಟಾಚಾರದಲ್ಲಿ ತೊಡಗಿ ಅದನ್ನ ಮುಚ್ಚಿಕೊಳ್ಳೋದ್ರಲ್ಲಿ ಎಲ್ಲವನ್ನೂ ಫ್ರೀ ಬಿಟ್ಬಿಟ್ಟಿದ್ದಾರೆ. ಜೊತೆಗೆ ಈಗ ಕೋರ್ಟಿಂದ ಆದೇಶ ಬರಬೇಕು, ನಮಗೆ ಮನೆ ಊಟ ಬೇಕು ಅನ್ನೋರಿಗೆಲ್ಲ ಕೋರ್ಟ್ ಆದೇಶವೇ ಬೇಕಾಗಿಲ್ಲ, ಪೊಲೀಸ್ನವರೇ ಕೊಡ್ತಾ ಇದ್ದಾರೆ ಅನ್ನೋ ಈಗ ಮನೆ ಮಾತಾಗಿರ್ತಕ್ಕಂಥದ್ದು. ನೀವ್ ಹೇಳಿದ ಎಲ್ಲವೂ ಕೂಡ ಸರಿ ಇದೆ. ಅದಕ್ಕೆ ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರು ಕೂಡ ಉತ್ತರ ಕೊಡ್ತಾನೆ ಇಲ್ಲ. ನಡೀತಾ ಇದೆಯಾ? ಒಂದು ಉತ್ತರ ಇಲ್ಲ. ನಡೆಯೋದಿಲ್ವಾ? ಉತ್ತರ ಇಲ್ಲ. ಅಂದ್ಮೇಲೆ ಇವರಿಗೆ ಅರಮನೆ ಸೆರೆಮನೆಯ ವ್ಯತ್ಯಾಸಗಳೇ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿದೆ. ಯಾಕೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಬೇಕಾದ್ದನ್ನ ನೋಡ್ಕೊಂಡ್ರೆ ಅವ್ರು ಮಾಡಬೇಕಾದ್ದನ್ನ ಮಾಡ್ತಾರೆ. ಇಂಥ ಪರಿಸ್ಥಿತಿ ಇದ್ರೆ ದೇಶದಲ್ಲಿ ಯಾವ ರೀತಿ, ರಾಜ್ಯದಲ್ಲಿ ಯಾವ ರೀತಿ ಲಾ ಅಂಡ್ ಆರ್ಡರ್ ಸರಿ ಇರ್ಲಿಕ್ಕೆ ಸಾಧ್ಯ ಇದೆ? ಹಲೋ. ಹಾ ಸರ್, ಮಾತಾಡಿ ಮಾತಾಡಿ. ಹಾ, ಆದ್ರಿಂದ ಇಂಥ ಪರಿಸ್ಥಿತಿಯನ್ನ ತಕ್ಷಣ ಸರ್ಕಾರ ನಿಭಾಯಿಸ್ಬೇಕು, ಎಲ್ಲ ಸ್ಟ್ರಿಕ್ಟ್ ಮೆಜರ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಅದೇನು ಇಲ್ಲ. ಈಗ ಅಧಿಕಾರಿಗಳು ಸಂಪೂರ್ಣವಾಗಿ ತಮ್ಮ ನಿಜವಾದ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ನನ್ನ ದೃಷ್ಟಿಯಲ್ಲಿ. ಅಲ್ಲ ಸರ್, ಈಗ ಪರಪ್ಪನ ಅಗ್ರಹಾರ ಅಂತ ಚೇಂಜ್ ಮಾಡಿದ್ರೆ ರೆಸಾರ್ಟ್ ಅಂತ ಮಾಡ್ಬೋದಲ್ವಾ ಅನ್ನುವಂತ ಸಲಹೆ ಈಗ ಜನ ಕೊಡ್ತಾ ಇದ್ದಾರೆ. ಅಲ್ಲ, ಆ ಜನರಿಗೆ ಈಗ ಉತ್ತರ ಕೊಡ್ಬೇಕಲ್ಲ ಸರ್ಕಾರ. ಹೌದು, ನೀವು ರೆಸಾರ್ಟ್ ಆಗಿ ಮಾಡ್ತಿರೋ, ಅರಮನೆಯಾಗಿ ಇಡ್ತಿರೋ, ಅಥವಾ ನೀವು ಸೆರೆಮನಿ ಅಂತ ಹೇಳಿ ಅದಕ್ಕೆ ನಿಜವಾದ ಇದನ್ನು ಕೊಡ್ತಿರೋ, ಅದಕ್ಕೆ ಉತ್ತರ ಜನರಿಗೆ ಕೊಡ್ಬೇಕು ಅವರು. ಸರ್, ಈಗ ಬರೀ ನೋಡಿ ಸಿಗರೇಟು, ಟೀ, ಕಾಫಿ ಟೀ ಅನ್ನೋದ್ರ ಜೊತೆಗೆ ಗಾಂಜಾ ಕೂಡ ಸಪ್ಲೈ ಆಗ್ತಾ ಇದೆ. ಅದೇನು ಹೊಸದೇನು ಅಲ್ಲ. ಎಷ್ಟೋ ಸಾರಿ ಈ ರೀತಿ ಕಂಪ್ಲೇಂಟ್ಸ್ ಬಂದಿದ್ರು ಕೂಡ ಅವರೇನು ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಈಗಲೂ ಅದೇ ರೀತಿ ನೋಡ್ಕೊಳ್ತಿದ್ದಾರೆ ಅಷ್ಟೇ. ಪರಮೇಶ್ವರ ಅವರನ್ನು ಮಾತನಾಡಿಸಿದ್ವಿ ಸರ್, ಅವ್ರು ಹೇಳ್ತಾ ಇದ್ರು ಆಗ ಸಂದರ್ಭದಲ್ಲಿ ಅವ್ರ ರೀತಿಯ ಯಾವುದೇ ರೀತಿಯ ಸೌಲಭ್ಯ ಕೊಡ್ತಾ ಇಲ್ಲ, ಕಾಮನ್ ಮ್ಯಾನ್ ಆಗಿದ್ದಾರೆ ಅಂತ. ಇದಕ್ಕೆ ಏನ್ ಹೇಳ್ತಾರೆ, ಗೃಹ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಇವರು ಕಾನೂನು ಸುವ್ಯವಸ್ಥೆ ಇಲ್ಲದಂಗಾಗಿದೆ. ಅವ್ರು ಹೇಳೋರು ಸರಿ ಇದೆ. ಯಾಕೆ ಅಂತಂದ್ರೆ ಗೃಹ ಮಂತ್ರಿಗಳಾಗಿ ನಾವೆಲ್ಲ ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅವರು? ಯಾವ್ದೇ ಕಾರಣಕ್ಕೂ ಸಾಧ್ಯ. ಆದ್ರೆ ನಡೀತಾ ಇರೋದು ಅವ್ರ ಗಮನಕ್ಕಿಲ್ವಾ? ಗಮನಕ್ಕಿದ್ರೆ ಅವ್ರ ಕ್ರಮ ಏನು ಅನ್ನೋದನ್ನ ತಿಳಿಸ್ಬೇಕು ಅವರು. ಅಥವಾ ನನ್ನ ಗಮನಕ್ಕೆ ಇಲ್ಲ ಅಂತ ಅನ್ನೋದಾದ್ರೆ ಡಿಪಾರ್ಟ್ಮೆಂಟ್ ಇವ್ರ ಕಂಟ್ರೋಲ್ ಅಲ್ಲಿ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಅಷ್ಟೇ. ಅಲ್ಲ ಸರ್, ಈಗ ಪಶ್ಚಾತ್ತಾಪ ಪಡುವಂತ ಜಾಗದಲ್ಲೇ ಕೂಡ ಒಂದ್ ರೀತಿ ಸುಖ ಸಂಪತ್ತು ವೈಭೋಗ ಇರುವಂತ ಸೌಕರ್ಯವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆಯಲ್ಲ ಇಲ್ಲಿ ಅಂತ. ಅಲ್ಲ, ಅದು ಮೊದಲಿಂದಲೂ ನಡೆದು ಬಂದಿದೆ, ಇನ್ನೂ ಮುಂದುವರಿತಾ ಇದೆ. ಅದರ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಸರ್ಕಾರದಲ್ಲಿ ಯಾರಿಗೂ ತಾಕತ್ತಿಲ್ಲ, ಶಕ್ತಿ ಇಲ್ಲ ಅಷ್ಟೇ. ಓಕೆ 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 ಸರ್, ಮಾತಾಡಿದ್ದಕ್ಕಾಗಿ ನ್ಯೂಸ್ ಆನ್ ಕರ್ನಾಟಕ ಜೊತೆ ಧನ್ಯವಾದ. ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ.